ಎಸ್ ಸಾಕಷ್ಟು ಚರ್ಚೆ ಐದು ಗ್ಯಾರಂಟಿ ಯೋಜನೆಗಳ ಜಾರಿ ಯಾವಾಗ ಮಾಡ್ತೀರಾ ಗೊಂದಲ 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 ಕನ್ಫ್ಯೂಷನ್ನಲ್ಲೇ ಇಡೀ ಕಾಂಗ್ರೆಸ್ ಸರ್ಕಾರ ಇದೆಯಾ ಅನ್ನೋ ಒಂದು ಪ್ರಶ್ನೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ವಿಪಕ್ಷಗಳು ಕಾಂಗ್ರೆಸ್ ಸರ್ಕಾರವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾವೆ ಈಗಾಗಲೇ ಬಸ್ ಮಾತ್ರ ಫ್ರೀಯಾಗಿ ಕೊಡ್ತೀವಿ ಅಂತೇಳಿ ಕೆಲವು ಕಂಡೀಷನ್ಸ್ ಹಾಕಿ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣವನ್ನು ಮಾತ್ರ ಕೊಟ್ರಿ ಆದರೆ ಅಕ್ಕಿ ಯಾವಾಗಿಂದ ಕೊಡ್ತೀರಾ ಬೇರೆ ಗೃಹ ಜ್ಯೋತಿ ಅವಾಗಿಂದ ಮಾಡ್ತೀರಾ ಇದೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಈ ನಡುವೆ ಮಾಜಿ ಸಿಎಂ ಯಡಿಯೂರಪ್ಪ ಅವರು ಫುಲ್ ಗರಂ ಆಗಿ ಮಾತನಾಡಿದ್ದಾರೆ ಐದು ಗ್ಯಾರಂಟಿಗಳನ್ನು ಜಾರಿಗೆ ತರಲು ಆಗದಿದ್ರೆ ಅಧಿಕಾರ ಬಿಟ್ಟು ತೊಲಗಿ ಅಂತ ಮಾಜಿ ಸಿ ಎಂ ಬಿ ಎಸ್ ಯಡಿಯೂರಪ್ಪ ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ದಾವಣಗೆರೆಯಲ್ಲಿ ಮಾತನಾಡಿದ ಬಿ ಎಸ್ ಯಡಿಯೂರಪ್ಪ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದರು ಜನರನ್ನು ಮರಳು ಮಾಡಲು ಕಾಂಗ್ರೆಸ್ ದಿನಕ್ಕೊಂದು ನಾಟಕ ಆಡ್ತಾ ಇದೆ ಸಿದ್ದರಾಮಯ್ಯ ಸರ್ಕಾರ ಕೇಂದ್ರ ಸರ್ಕಾರವನ್ನ ಕೇಳಿ ಜನರಿಗೆ ಬರವಸೆಯನ್ನ ಕೊಟ್ಟಿದ್ರು ಅಥವಾ ಸಿದ್ದರಾಮಯ್ಯವರು ಅಥವಾ ಕಾಂಗ್ರೆಸ್ ಮೋದಿಯವರನ್ನ ಕೇಂದ್ರ ಸರ್ಕಾರವನ್ನ ಕೇಳಿದ್ರ ನೀವು ಭರವಸೆ ಕೊಡಬೇಕಾದ್ರೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತ ಕಾಂಗ್ರೆಸ್ನವರೇ ಭರವಸೆ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಈಗಾಗಲೇ ತಲಾ ಐದು ಕೆ ಜಿ ಅಕ್ಕಿಯನ್ನು ಕೊಡ್ತಾ ಇದೆ ಜನರಿಗೆ ಭರವಸೆ ಕೊಟ್ಟಂತೆ ಸಿದ್ದರಾಮಯ್ಯವರು ಹತ್ತು ಕೆ ಜಿ ಅಕ್ಕಿ ಕೊಡಬೇಕು ಹತ್ತು ಕೆ ಜಿ ಅಕ್ಕಿ ಕೊಡಲು ಆಗದಿದ್ರೆ ಅಧಿಕಾರ ಬಿಟ್ಟು ತೊಲಗಲಿ ಅಂತ ಬಿ ಎಸ್ ಯಡಿಯೂರಪ್ಪ ಅವರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತೊಂದು ಕಡೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಕೂಡ ಮತ್ತೊಂದು ಗಂಭೀರವಾದ ಆರೋಪವನ್ನು ಮಾಡಿದರೆ ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಅದೇನಪ್ಪ ಅಂದ್ರೆ ಸಿದ್ದರಾಮಯ್ಯರ ಕಾಂಗ್ರೆಸ್ ಸರ್ಕಾರ ಪರ್ಸೆಂಟೇಜ್ ಸರ್ಕಾರ ಇದರಲ್ಲಿ ಅನುಮಾನವೇ ಬೇಡ ಅಂತ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ವಾಗ್ದಾಳಿಯನ್ನು ಮಾಡಿದ್ದಾರೆ ಅಕ್ಕಿ ವಿಚಾರದಲ್ಲಿ ಕಮಿಷನ್ ಹೊಡೆಯೋದಕ್ಕೆ ಈ ರೀತಿ ಮಾಡ್ತಾ ಇದಾರೆ ಕಮಿಷನ್ ಹೊಡೆಯೋದನ್ನು ಕಡಿಮೆ ಮಾಡಲಿ ಕಮಿಷನ್ ಪಡೆಯೋದು ಕಡಿಮೆ ಮಾಡಿದರೆ ನಷ್ಟ ಕಡಿಮೆ ಆಗುತ್ತೆ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಜೊತೆಗೆ ಸರ್ವರ್ ಹ್ಯಾಕ್ ಆರೋಪಕ್ಕೆ ಮಾತನಾಡಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸರ್ವರ್ ಹ್ಯಾಕ್ ಆಗಿದೆಯೋ ಅಥವಾ ಹ್ಯಾಂಗ್ ಆಗಿದೆಯೋ ಅಂತ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಒಟ್ಟಿನಲ್ಲಿ ಮಾಜಿ ಸಿ ಎಂಗಳು ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪ ಇಬ್ಬರು ಕೂಡ ಜಂಟಿಯಾಗಿ ಒಂದು ರೀತಿ ವಾಗ್ದಾಳಿಯನ್ನು ಮಾಡಿದಂತೆ ಕಾಣಿಸ್ತಾ ಇತ್ತು ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಅಕ್ಕಿ ವಿಚಾರದಲ್ಲಿ ಈಗಾಗಲೇ ಸಿದ್ದರಾಮಯ್ಯವರು ಅಮಿತ್ ಶಾರನ್ನ ಭೇಟಿಯಾಗಿ ಬಂದಿದ್ದರು ಅಮಿತ್ ಶಾವ್ರನ್ನ ಭೇಟಿಯಾಗಿ ಅಕ್ಕಿ ವಿಚಾರದಲ್ಲಿ ರಾಜಕೀಯ ಬೇಡ ರಾಜಕೀಯ ದ್ವೇಷ ಬೇಡ ಅನ್ನೋ ಒಂದು ಮನವಿಯನ್ನು ಮಾಡಿಕೊಂಡಿದ್ದು ದೆಹಲಿಯಲ್ಲಿ ಸೊ ಅದಾದ ನಂತರ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಸ್ ಆಗ್ಬೋದು ಇನ್ನು ಎರಡು ದಿನಗಳಲ್ಲಿ ಇದಕ್ಕೆ ಸ್ಪಷ್ಟ ಉತ್ತರ ಸಿಗಬಹುದು ಅನ್ನೋ ನಿರೀಕ್ಷೆ ಇದೆ ಈಗಲೂ ಕೂಡ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ನಾಯಕರು ನಾವು ಹತ್ತು ಕೆ ಜಿ ಕೊಡ್ತೇವೆ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಬಟ್ ಜುಲೈಯಿಂದ ಕೊಡೋ ಡೌಟು ಅನ್ನೋ ಒಂದು ಚರ್ಚೆ ಕೂಡ ಆಗ್ತಾ ಇದೆ ಆಗಸ್ಟ್ನ ಸಿಗಬಹುದು ಅನ್ನೋ ಒಂದು ಉತ್ತರ ಬಟ್ ಸದ್ಯಕ್ಕಂತೂ ಅಕ್ಕಿ ಮಹಾಯುದ್ಧ ಮುಗಿಯುವ ಲಕ್ಷಣಗಳು ಕಾಣ್ತಾ ಇಲ್ಲ ಸ್ಪಷ್ಟತೆ ಇಲ್ಲ ಸರ್ಕಾರದಲ್ಲಿ ಅಕ್ಕಿ ಎಲ್ಲಿನ ತರ್ತೀವಿ ಎಷ್ಟು ರೂಪಾಯಿಗೆ ತರ್ತೀವಿ ಕೇಂದ್ರ ಸರ್ಕಾರ ಕೊಡುತ್ತಾ ಕೊಡಲ್ವ ಇದ್ಯಾವುದರಲ್ಲೂ ಕೂಡ ಇದ್ರೂ ಇದುವರೆಗೂ ಕೂಡ ಸ್ಪಷ್ಟವಾದ ನಿಲುವು ಅಥವಾ ಸ್ಪಷ್ಟತೆ ಪಡ್ಕೊಂಡಿಲ್ಲ ಸಿದ್ದರಾಮಯ್ಯವರ ಸರ್ಕಾರ ಸೊ ಹೀಗಾಗಿ ವಿಪಕ್ಷಗಳ ಮಾತಿಗೆ ಆಹಾರ ಆಗುವಂಥ ಎಲ್ಲ ಚಾನ್ಸು ಮತ್ತಷ್ಟು ದಿನಗಳ ಕಾಲ ಮುಂದುವರಿಬಹುದು ಒಬ್ಬೊಬ್ಬರು ಒಂದು ರೀತಿ ಹೇಳಿಕೆ ಕೊಡ್ತಾ ಇದ್ದಾರೆ ನಳಿನ್ ಕುಮಾರ್ ಕಟೀಲು ಏನು ಕೇಂದ್ರ ಸರ್ಕಾರಕ್ಕೆ ಕರ್ನಾಟಕ ಒಂದೇನಾ ಎಷ್ಟು ರಾಜ್ಯಗಳಿದ್ದಾವೆ ಕರ್ನಾಟಕ ಸರ್ಕಾರ ಒಂದಕ್ಕೆ ಕೊಡೋಕ್ಕಾಗಲ್ಲ ಸಾಕಷ್ಟು ರಾಜ್ಯಗಳಿದ್ದಾವೆ ಎಲ್ಲ ರಾಜ್ಯಗಳಿಗೂ ಕೂಡ ಅಕ್ಕಿಯನ್ನು ಪೂರೈಕೆ ಮಾಡಬೇಕು ಅನ್ನೋ ಮಾತನ್ನು ಆಡಿದ್ದಾರೆ ಇದೇ ರೀತಿ ಎಲ್ಲ ಬಿ ಜೆ ಪಿ ನಾಯಕರು ಅಟ್ಯಾಕಿಂಗ್ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅಕ್ಕಿ ವಿಚಾರದಲ್ಲಿ ಸೊ ಎಲ್ಲಿ ಹಿಡಿದಿರು ಹಾಗಾದರೆ ಸಿದ್ದರಾಮಯ್ಯವರು ಅನ್ನೋದನ್ನ ನೋಡಬೇಕು ಕಾಂಗ್ರೆಸ್ ಸರ್ಕಾರ ಈಗ ಐದು ಕೆ ಜಿ ಅಂತೂ ಬಂದೇ ಬರುತ್ತೆ ಅಟ್ಲೀಸ್ಟ್ ಐದು ಕೆ ಜಿಗೆ ಇನ್ನು ಮೂರು ಕೆ ಜಿ ಆ್ಯಡ್ ಮಾಡಿ ಎಂಟು ಕೆ ಜಿ ಅಕ್ಕಿಯನ್ನು ಕೊಡಬಹುದಾ ಜುಲೈಗೆ ಅನ್ನೋದನ್ನು ಪರಿಶೀಲನೆ ಮಾಡಬೇಕು ಇನ್ನು ಎರಡು ಕೆ ಜಿ ಜೋಳ ಉತ್ತರ ಕರ್ನಾಟಕಕ್ಕೆ ದಕ್ಷಿಣ ಕರ್ನಾಟಕದವರಿಗೆ ರಾಗಿಯನ್ನು ವಿತರಣೆ ಮಾಡಬಹುದು ಇದೊಂದು ರೀತಿ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇರಬಹುದು ಸೊ ಇದ್ರ ಬಗ್ಗೆ ಸ್ಪಷ್ಟನೆ ತಗೊಳ್ಬೇಕು ಬರೀ ಅಕ್ಕಿ ಕೊಡಿ ಅಂತ ಜನ ಏನು ಕೇಳಲ್ಲ ಹತ್ತು ಕೆ ಜಿ ದ ಧಾನ್ಯ ಕೊಡಬೇಕು ಎಂಟು ಕೆ ಜಿ ಅಕ್ಕಿ ಎರಡು ಕೆ ಜಿ ರಾಗಿ ಕೊಡಬಹುದು ದಕ್ಷಿಣ ಕರ್ನಾಟಕದವ್ರಿಗೆ ಅನ್ನೋ ಲೆಕ್ಕಾಚಾರ ಇತ್ತು ಇದರಲ್ಲಿ ಒಂದು ಕ್ಲಾರಿಟಿ ಕೊಟ್ಟರೆ ಬಹುಶಃ ಬಿ ಜೆ ಪಿಯವರ ಅವರ ಈ ಒಂದು ದಾಳಿ ಏನಿದೆ ಅಟ್ಯಾಕಿಂಗ್ ಏನಿದೆ ಅದರಿಂದ ತಪ್ಪಿಸ್ಕೊಳ್ಬಹುದು ಸದ್ಯಕ್ಕೆ ಯಾಕಂದರೆ ನಾವು ಕಳೆದ ಒಂದು ಹತ್ತು ದಿನಗಳಿಂದ ಬರೀ ಇದೇ ವಿಚಾರ ಅಕ್ಕಿ 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 ರಾಜಕೀಯ ದ್ವೇಷ ರಾಜಕೀಯ ಇದು ಜನರಿಗೆ ತಲುಪುತ್ತೋ ಇಲ್ಲವೋ ಗೊತ್ತಿಲ್ಲ ಬಟ್ ರಾಜಕಾರಣಿಗಳಿಗಂತೂ ಒಂದು ದೊಡ್ಡ ವಸ್ತುವಾಗಿದೆ ಕಿತ್ತಾಡೋದಕ್ಕೆ ಒಬ್ಬರು ಕಮಿಷನ್ ಅಂತಾರೆ ಈ ವಿಜಯೇಂದ್ರ ಹಿಂದೆ ಹೇಳಿದರು ಕಮಿಷನ್ಗೋಸ್ಕರ ಈ ಥರ ಮಾಡ್ತಾ ಇದ್ದಾರೆ ಅಂತ ಕುಮಾರಸ್ವಾಮಿ ಅವರು ಮತ್ತೆ ಕಮಿಷನ್ ಪರ್ಸೆಂಟೇಜ್ ವಿಚಾರವನ್ನು ತೆಗೆದಿದ್ದಾರೆ ನೋಡಬೇಕು ಇದು ಯಾವ ಮಟ್ಟಕ್ಕೆ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅಂತ ಒಂದು ಕಡೆ ಅಕ್ಕಿ ಗಲಾಟೆ ಮತ್ತೊಂದು ಕಡೆ ನಾವು ನೆಕ್ಸ್ಟ್ ನ್ಯೂಸ್ಗೆ ಹೋಗೋದಾದ್ರೆ